ಬನ್ನಿ, ಇವತ್ತು ದಂಶರಾಜ್ ಆಡೋಣ. ಈ ಡಂಶಿರಾಟ್ಸ್ ಅಂದ್ರೆ ಏನು? ಇದ್ರಲ್ಲಿ ಎರಡ್ ಗ್ರೂಪ್ ಇರ್ತವೆ. ಒಂದ್ ಗ್ರೂಪ್ ಅಲ್ಲಿ ಒಬ್ಬ ಬಂದು ಅವನಿಗೆ ಹೇಳಿರೋ ಒಂದು ಪದ ಅಥವಾ ಫಿಲಂ ನ ಇಮಿಟೇಟ್ ಮಾಡಿ ತೋರಿಸ್ಬೇಕು. ಆಗ ಇನ್ನೊಂದು ಗ್ರೂಪ್ ಅವರು ಅದನ್ನ ಗೆಸ್ ಮಾಡ್ಬೇಕು. ನನ್ಗನ್ಸುತ್ತೆ ದಂಶರ ತುಂಬಾ ಒಳ್ಳೆ ಗೇಮ್ ಅಂತ. ನನ್ಗಂತೂ ತುಂಬಾ ಇಷ್ಟ ಈ ಗೇಮ್. ಕಳ್ಳ ಅಂಕಲ್, ಆ ಪರ್ಸ್ ವಾಪಸ್ ಕೊಡಿ. ಕಳ್ಳ ಅಂಕಲ್ ನಿಂತ್ಕೊಳ್ಳಿ. ನನ್ನೆಲ್ಲ ಕನ್ಸ್ ಕಂಡಿದ್ದೀನ. ಈ ಹುಡುಗ ಈ ಸೈಕಲ್ ಐ ಜೋರ ಓಡ್ದಾಗ ಹೇಗ್ ಸಾಧ್ಯ? ಕಾಪಾಡಿ ಕಾಪಾಡಿ, ನನ್ನ ಕಾಪಾಡು ಕಾಪಾಡು. ಸರಿ ಹೋಗು, ಇನ್ಮೇಲೆ ಈ ತರ ಕಳ್ತನ ಮಾಡ್ಬೇಡ. ಇಲ್ಲ ಅಂದ್ರೆ ನಾನು ಪೊಲೀಸ್ಗೆ ಹೇಳ್ತೀನಿ ಅಷ್ಟೇ. ಇದನ್ನಾದ್ರೂ ಹೇಳು, ನೀನ್ ಯಾರು? ಒಳ್ಳೆಯವರಿಗೆ ಒಳ್ಳೆಯವನು, ದುಷ್ಟರಿಗೆ ದುಷ್ಟ. ಹೆಸರು ವೀರ್, ವೀರ್ ದ ರೋಬೋ ಬಾಯ್. ಥ್ಯಾಂಕ್ ಯು ವೀರ್. ನೀನ್ ಹೇಗ್ ಕಿತ್ಕೊಂಡೆ ಪರ್ಸ್ ಅವನಿಂದ? ಕಿತ್ಕೊಳ್ಳಿಲ್ಲ ಆಂಟಿ, ಅದೋ ಒಂದ್ ಕೈಯಿಂದ ಕೆಳಗಡೆ ಬಿದ್ದಿತ್ತು, ಅದನ್ನ ಎತ್ಕೊಂಡ್ ಬಂದೆ. ಗುಡ್ ಬಾಯ್ ವೀರ್, ನೀನ್ ಬಹಳ ಒಳ್ಳೆ ಕೆಲಸ ಮಾಡಿದೀಯ. ಬಾಯ್ ಮಕ್ಕಳ. ಬಾಯ್. ಚಿಂಟು ಎಲ್ಲಿದ್ದಾನೆ? ಎಲ್ಲಿದ್ದಾನೆ ಗೊತ್ತಿಲ್ಲ, ಆದ್ರೆ ಈಗ್ಲೇ ಕರಿತೀನಿರಿ. ಯಾವ ಕೆಲ್ಸ ನನ್ನಿಂದ ಇನ್ನ ಬಾಕಿದೆ ಅಂತ ಈಗನೇ ಹೇಳಿ. ನಿಮ್ಮ ಅಜ್ಜನ ಭೇಟಿಯಾಗಿ ಎಷ್ಟು ದಿವಸ ಆಯ್ತು, ನೆನ್ಪಿದ್ಯಾ ಕಂದ ನಿನಗೆ? ಅಜ್ಜ ನೀವ್ ಯಾವಾಗ ಬಂದ್ರಿ? ಚಿಂಟು ಜಿನ್ ಜೈಲಿಂದ ಲೇಡಿ ಜಿನ್ ತಪ್ಪಿಸ್ಕೊಂಡಿದ್ದಾಳೆ, ಈ ವಿಷಯ ಗೊತ್ತಾ ನಿಂಗೆ? ನಿನ್ ನೆನ್ಪಿದ್ಯಾ ಕಳೆದ ಬಾರಿ ಅವಳು ತಪ್ಪಿಸ್ಕೊಂಡು ಓಡ್ತಾ ಇರುವಾಗ ನೀನೇ ಇದನ್ನ ಪೊಲೀಸರಿಗೆ ತಿಳಿಸಿದ್ದಿ ಮತ್ತು ಅವರಿಗೆ ವಿಷಯ ತಲುಪಿಸಿದ್ದಿ. ಇದವರಿಗೆ ಗೊತ್ತಾಗಿ ಅವರು ಅವಳನ್ನ ಜೈಲಲ್ಲಿ ಹಾಕಿಟ್ಟಿದ್ರು. ಹೌದು ಅಜ್ಜ, ನನಗೆ ನೆನ್ಪಿದೆ. ಅವಳು ತಪ್ಪಿಸ್ಕೊಂಡು ಓಡೋವಾಗ ಈ ಹಿಂದೆ ತಿರುಗ್ಬಿಟ್ಟು ನನ್ನ ನೋಡ್ಬಿಟ್ಟು ಏನು ಹೇಳ್ಬೇಡ ಅಂತ ಕೊಲೆ ಮಾಡ್ತೀನಿ ಅಂತ ಅಂದಿದ್ಲು. ನಾನು ಅವಳು ಬಚ್ಚಿಟ್ಕೊಂಡಿರೋದನ್ನ ಜೈನ್ ಪೊಲೀಸರಿಗೆ ಹೇಳಿದೆ ಮತ್ತೆ ಅವಳನ್ನ ಬಂಧಿಸೋದಕ್ಕೆ ಸಹಾಯ ಮಾಡಿದೆ. ಮತ್ತೆ ಅವಳನ್ನ ಕರ್ಕೊಂಡು ಹೋಗುವಾಗ ಅವಳು ಹೇಳ್ತಾ ಇದ್ಲು, ಚಿಂಟು ನಾನು ವಾಪಸ್ ಬರ್ತೀನಿ, ಮತ್ತೆ ಸೇಡನ್ನ ತಗೊಳ್ತೀನಿ, ನಿನ್ನ ಬಿಡೋದಿಲ್ಲ ಚಿಂಟು, ನಾನು ನಿನ್ನ ಬಿಡೋದಿಲ್ಲ. ಆದ್ರೆ ಚಿಂಟು ಈಗ ಅವಳು ಜೈಲಿಂದ ತಪ್ಪು